ಕೃಷ್ಣ. ಸೊ ಹಾಗಾಗಿ ನಮಗೆ ಈ ಒಂದು ಗುಣ ಭಗವಂತನ ಗುಣವನ್ನ ಕೂಡ ಇಂದು ನಾವು ನೋಡೋಣ. ಹೇಗೆ ಭಗವಂತ ಎಲ್ಲರಿಗೂ ಅವನು ತನ್ನ ಕೃತಜ್ಞತೆಯನ್ನ ಸಲ್ಲಿಸ್ತಾ ಈ ಒಂದು ಮಹಾ ಒಂದು ಗುಣವನ್ನ ನಮಗೂ ಕೂಡ ಅದನ್ನ ಅರಿವನ್ನ ಮಾಡಿಸ್ತಾ ಇದ್ದಾನೆ ಅನ್ನೋದನ್ನ ನಾವು ಇವತ್ತು ನೋಡೋಣ. ಸೊ ಹಾಗಾಗಿ ಭಗವಂತ ಇಲ್ಲಿ ತಾನು ಅಂದ್ರೆ ಈ ಒಂದು ಸರಿಯು ನದಿಯನ್ನ ದಾಟಬೇಕು ಅಂತ ಅವರು ಬಂದಾಗ ಅಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಗುಹಾ ಅನ್ನೋ ವ್ಯಕ್ತಿ ಅಂದ್ರೆ ಈ ಕಾಡು ಮನುಷ್ಯರಲ್ಲಿ ಅವನು ರಾಜ, ಕಾಡು ಮನುಷ್ಯರಿಗೆ ಕಾಡು ಜನರಿಗೆ ಅವನು ರಾಜ. ಆಗ ರಾಜನಿಗೆ ಏನಾಗತ್ತೆ, ಈ ರಾಮ ಕೇಳ್ಕೊಂತಾರೆ ನನಗೆ ಈ ಒಂದು ನದಿಯನ್ನ ದಾಟಿಸ್ಬೇಕು ಅಂತ ಹೇಳಿ ಕೇಳ್ಕೊಂತಾರೆ. ಆಗ ಗುಹಾ ಒಪ್ಕೊಂತಾನೆ. ಅಂದೇನೆ ಹಿಂದಿನ ದಿವಸ ರಾತ್ರಿ ಏನ್ ಮಾಡ್ತಾರೆ, ರಾಮ ಲಕ್ಷ್ಮಣ ಸೀತೆ ಮೂರ್ ಜನನು ಗುಹನ ಮನೆಯಲ್ಲಿರ್ತಾರೆ. ಆ ಗುಹನ ಮನೆಯಲ್ಲಿ ಗುಹಾ ಬಹಳ ಚೆನ್ನಾಗಿ ಅವ್ರಿಗೆ ಸೇವೆಯನ್ನ ಮಾಡ್ತಾನೆ. ಅವನಿಗೆ ಒಂದು ಅವಕಾಶ ಅಂದ್ರೆ ಗೊತ್ತು, ಇವನು ಪರಮಾತ್ಮ ಅಂತ ಗೊತ್ತು. ಹಾಗಾಗಿ ರಾಮಚಂದ್ರಿಗೆ ಲಕ್ಷ್ಮಣ ಮತ್ತು ಸೀತೆಗೆ ಬಹಳ ಚೆನ್ನಾಗಿ ಸೇವೆಯನ್ನ ಮಾಡ್ತಾರೆ. ಮತ್ತೆ ಮರು ದಿವಸ ಅವರು ತನ್ನ ದೋಣಿಯಲ್ಲಿ ಕೂತ್ಕೊಂಡು ಈ ಒಂದು ನದಿಯನ್ನ ದಾಟಿಸ್ಬೇಕಾದ್ರೆ ಆಗ ಗುಹಾ ಹೇಳ್ತಾರೆ, ಮೊದಲು ನಾನು ನಿಮ್ಗೆ ಹಾಗೆ ನಿಮ್ಗೆ ಈ ನದಿಯನ್ನ ದಾಟೋದಕ್ಕೆ ನಿಮ್ಗೆ ಇದಿಲ್ಲ, ಅವಕಾಶ ಇಲ್ಲ, ನೀವು ನನಗೆ ಏನಾದ್ರೂ ಕೊಡ್ಬೇಕಾಗತ್ತೆ ಅಂತ ಹೇಳಿ ರಾಮದೇವ್ರಿಗೆ ಹೇಳ್ತಾರೆ. ಆಗ ರಾಮದೇವ್ರು ಹೇಳ್ತಾರೆ, ನಾನು ಏನಪ್ಪ ನಾನೇ ಎಲ್ಲ ಬಿಟ್ಟು ಬಂದಿದ್ದೀನಿ, ಇವಾಗ ನಾನ್ ಕಾಡ್ನಲ್ಲಿದ್ದೀನಿ, ನನ್ ಕೈಯಲ್ಲಿ ಏನೂನೇ ಇಲ್ಲ, ಏನೂ ಇಲ್ಲ ನನ್ ಕೈಯಲ್ಲಿ ಕೊಡೋದಿಕ್ಕೆ, ನನ್ನಲ್ಲಿ ಹಣ ಇಲ್ಲ ಅಥವಾ ನನ್ನಲ್ಲಿ ಏನು ನಾನ್ ಒಡವೆಗಳಿಲ್ಲ, ಏನೂ ಇಲ್ಲ ನಿನಗೆ ಕೊಡೋದಿಕ್ಕೆ, ನಾನು ಏನ್ ಕೊಡೋದಿಕ್ ಸಾಧ್ಯ ಇಲ್ಲ, ಇವಾಗ ಕೊಡೋದಿಕ್ಕೆ ಸದ್ಯಕ್ಕೆ ಕೊಡೋದಿಕ್ಕೆ ನನಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆಗ ಗುಹಾ ಹೇಳ್ತಾರೆ, ಇಲ್ಲ ಇಲ್ಲ ನನಗೆ ಇದೆಲ್ಲ ಯಾವುದರ ಅವಶ್ಯಕತೆ ಇಲ್ಲ, ನನಗೆ ಈ ಒಂದು ನಿಮ್ಮ ವಜ್ರ ವೈಡೂರ್ಯ ಆಗ್ಲಿ, ಸಂಪತ್ತಾಗ್ಲಿ, ನಿಮ್ಮ ಹಣ ಕಾಸಾಗ್ಲಿ, ಯಾವುದು ನನಗೆ ಬೇಕಾಗಿಲ್ಲ. ಮತ್ತೆ ಏನ್ ಬೇಕು ನಿಮ್ಗೆ ಅಂತ ಆಶ್ಚರ್ಯವಾಗಿ ರಾಮದೇವ್ರು ಕೇಳ್ತಾರೆ. ಆಗ ಗುಹಾ ಹೇಳ್ತಾನೆ, ನಾನು ನಿಮ್ಗೆ ಈ ಚಿಕ್ಕ ನದಿಯನ್ನ ದಾಟಿಸೋದಕ್ಕೆ ಒಂದು ಪ್ರಯತ್ನ ನಾನ್ ಮಾಡ್ತಾ ಇದ್ದೀನಿ, ಆದ್ರೆ ನೀವು ನನಗೆ ಏನ್ ಮಾಡ್ಬೇಕು, ಈ ಒಂದು ಭವಸಾಗರ ಏನಿದೆ ಅಂದ್ರೆ ಈ ಭೌತಿಕದಿಂದ ಸಾಗರ ಏನಿದೆ ಆ ಸಾಗರವನ್ನ ದಾಟಿಸ್ಬೇಕು ನೀವು ನನಗೆ. ಯಾಕಂದ್ರೆ ಅಲ್ಲಿ ಗುಹನಿಗೆ ಗೊತ್ತು, ಪರಮಾತ್ಮ ಬಿಟ್ರೆ ಈ ಭವಸಾಗರವನ್ನ ದಾಟಿಸೋದಕ್ಕೆ ಬೇರೆ ಇನ್ಯಾರಿಗೂ ಸಾಧ್ಯ ಇಲ್ಲ ಅಂತ ಗೊತ್ತು. ಹಾಗಾಗಿ ಭಗವಂತ ಅಲ್ಲಿ ಆ ಗುಹಾ ಭಗವಂತನನ್ನ ಕೇಳ್ಕೊತಾನೆ. ಆಗ ಪರಮಾತ್ಮನಿಗೆ ಬಹಳ ಸಂತೋಷ ಆಗತ್ತೆ, ಇವನೇನು ನೋಡಿ ಈ ಒಂದು ಭೌತಿಕದಲ್ಲಿ ತಾನೇ ಒಂದು ಕಾಡಿನಲ್ಲಿದ್ದಾನೆ, ಅಲ್ಪ ಸ್ವಲ್ಪ ತನ್ನ ಒಂದು ಏನು ಇದೆ ಅದರಲ್ಲಿ ಕಾಪಾಡ್ಕೊಂಡು ಬರ್ತಾ ಇದ್ದಾನೆ, ಅದರಿಂದ ಅವನೇನು ನಾನು ದೊಡ್ಡ ರಾಜ ಅಂತ ಗೊತ್ತು, ಹಾಗಾಗಿ ಅವನೇನು ನನ್ನ ಆಸ್ತಿ ಸಂಪತ್ತು ವಜ್ರ ವೈಡೂರ್ಯ ಆಗ್ಲಿ ಅಥವಾ ಒಂದು ಏನು ಸ್ಥಾನ ಮಾನ ಆಗ್ಲಿ ಇನ್ನೇನನ್ನೂ ಬೇಡ್ತಾ ಇಲ್ಲ, ಅವನ್ ಬೇಡ್ತಾ ಇರೋದೇನು ಈ ಭಗವಂತನನ್ನ ಈ ಭಗವಸಾಗರವನ್ನ ದಾಟಿಸು ಅಂತ ಹೇಳಿ ನನ್ನ ಈ ದೇಹದ ಅಂತ್ಯದಲ್ಲಿ ದೇಹ ತ್ಯಾಗ ಮಾಡಿದಾಗ ನನಗೆ ಈ ಭವಸಾಗರವನ್ನ ನೀವು ದಾಟಿಸ್ಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಬಹಳ ಸಂತೋಷ ಆಗತ್ತೆ. ಬಹಳ ಸಂತೋಷ ಆಗಿ ರಾಮದೇವರು ಆ ಗುಹನನ್ನ ಅಪ್ಕೊಂಡು ಅವ್ರಿಗೆ ಆಶೀರ್ವಾದವನ್ನ ಮಾಡ್ತಾರೆ. ಈ ರೀತಿಯಾಗಿ ಗುಹಾ ಅವರನ್ನ ಆ ನದಿಯನ್ನ ದಾಟಿಸಿ ಅವ್ರಿಗೆ ಮತ್ತೊಂದು ದಡಕ್ಕೆ ಕರ್ಕೊಂಡು ಹೋಗಿ ಬಿಡ್ತಾರೆ ಅವರನ್ನ. ಮತ್ತೆ ಮುಂದಿನ ಒಂದು ಇದರಲ್ಲಿ ನಾವು ನೋಡ್ಬೋದು ಹೇಗೆ ಇದು ಯಾರಿದು, ಯಾರಿಗಾದ್ರು ಗೊತ್ತಾ ಇದು? ಹರೇ ಕೃಷ್ಣ. ಶಬರಿ ಅಲ್ವಾ ಶಬರಿ. ಶಬರಿ ನೋಡಿದ್ರೆ ನಮ್ಗೆ ಗೊತ್ತು ಎಷ್ಟು ವರ್ಷಗಳು ಭಗವಂತನಿಗಾಗಿ ಕಾಯ್ತಾ ಇದ್ಲು. ಶಬರಿ ಯಾರು ಅಂತ, ಶಬರಿ ಅಂತಂದ್ರೆ ಶಬರಿ ಮಾತಂಗ ಋಷಿ ಇರ್ತಾರಲ್ಲ, ಮಾತಂಗ ಋಷಿಯ ಶಿಷ್ಯ ಶಬರಿ. ಅವರು ಅನೇಕ ವರ್ಷಗಳು ಶಬರಿ ಮಾತಂಗ ಋಷಿಗೆ ಸೇವೆಯನ್ನ ಮಾಡಿರ್ತಾರೆ. ಆ ಸೇವೆಯಿಂದ ಅವರಿಗೆ ಬಹಳ ಸಂತುಷ್ಟರಾಗಿರ್ತಾರೆ. ಮತ್ತೆ ಆ ಮಾತಂಗ ಋಷಿ ಮತ್ತೆ ಅವರ ಶಿಷ್ಯರೆಲ್ಲರೂ ಈ ಒಂದು ಭೌತಿಕ ಪ್ರದೇಶವನ್ನ ಬಿಟ್ಟು ಹೋಗ್ಬೇಕಾದ್ರೆ ಅವರು ಶಬರಿಗೆ ಹೇಳ್ತಾರೆ, ನೀವು ಈಗ್ಲೇ ನಾನು ನಮ್ಮ ಜೊತೆಗೆ ಬರೋದಕ್ಕೆ ಆಗೋದಿಲ್ಲ, ಅದಕ್ಕಾಗಿ ನೀವು ಇಲ್ಲಿ ಇನ್ನ ಇದ್ದು ಅಂದ್ರೆ ಈ ಭೌತಿಕದಲ್ಲಿದ್ದು ಈ ಪ್ರಪಂಚದಲ್ಲಿ ಇನ್ನೂ ಕೆಲವು ಸಮಯಗಳು ನೀವು ರಾಮಚಂದ್ರರು ಬರ್ತಾರೆ, ದೇವರು ಪರಮಾತ್ಮ ಬರ್ತಾನೆ, ಅದುವರೆಗೂ ನೀವು ಅವ್ರಿಗೆ ಅಷ್ಟೇ ಕಾದ್ಕೊಂಡು ಅವರಿಗೆ ಎಲ್ಲಾ ಸೇವೆಗಳನ್ನು ಪ್ರತಿನಿತ್ಯ ಅವರ ದಾರಿಯನ್ನ ಕಾಯ್ತಾ ಇರ್ಬೇಕು, ಅವರ ಹಾದಿಯನ್ನ ಕಾಯ್ತಾ ಇರ್ಬೇಕು, ಹಾದಿಯನ್ನ ಕಾದು ಅವರಿಗೆ ನೀವು
ಏನಿದೆ ನಿಮ್ಮ ಆಶ್ರಮ ಏನಿದೆ ಬಹಳ ಸ್ವಚ್ಛ ಮಾಡಿ ಮತ್ತೆ ಅದರಲ್ಲಿ ಹಣ್ಣುಗಳೆಲ್ಲ ತಂದಿಟ್ಟು ಅದನ್ನೇ ಭಗವಂತನಿಗೆ ಅರ್ಪಿಸ್ಬೇಕು. ಒಂದ ನಿಮ್ಮದೇ ನಿಮಗೆ ಒಂದು ದಿವಸ ಭಗವಂತ ಬಂದು ನಿಮಗೆ ಆಶೀರ್ವಾದ ಮಾಡ್ತಾನೆ, ಆಗ ನೀವು ನಮ್ಮನ್ನ ಸೇರ್ಬೋದು. ಅಂದ್ರೆ ಅವ್ರು ಎಲ್ಲಿ ಮಾತಂಗ ಋಷಿಗಳು ತಮ್ಮ ಶಿಷ್ಯರೊಡನೆ ಈ ಭೌತಿಕ ಪ್ರದೇಶವನ್ನ ಬಿಟ್ಟು ಹೋಗಿ ಅಲ್ಲಿ ಆಧ್ಯಾತ್ಮಿಕ ಪ್ರದೇಶದಲ್ಲಿ ಇರ್ತಾರಲ್ಲ, ಅಲ್ಲಿಗೆ ನೀವು ಬರ್ಬೋದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಆಯ್ತು ಅಂತ ಹೇಳಿ ತಕ್ಷಣ ಶಬರಿ ಒಪ್ಕೊಂತಾರೆ. ಪ್ರತಿನಿತ್ಯ ಬಹಳ ಒಂದು ಭಕ್ತಿ ಭಾವದಿಂದ ಇಡೀ ಆಶ್ರಮವನ್ನ ಸ್ವಚ್ಛ ಮಾಡೋದು, ರಂಗೋಲಿ ಇಡೋದು, ಮತ್ತೆ ಅಲ್ಲಿ ಹೂವು ಹಣ್ಣು ಎಲ್ಲ ತಗೊಂಡ್ ಬರೋದು, ಭಗವಂತನಿಗೆ ನೈವೇದ್ಯ ಮಾಡೋದು, ಭಗವಂತನಿಗೆ ಅರ್ಪಿಸೋದು, ಹೀಗೆ ಪ್ರತಿನಿತ್ಯ ಮಾಡ್ತಾ ಬಾಗಲಲ್ಲಿ ರಾಮಚಂದ್ರರಿಗೆ ಕಾಯ್ತಾ ಇರ್ತಾರೆ. ಹೀಗೆ ಹಲವಾರು ವರ್ಷಗಳು, ಒಂದು ಎರಡು ಹತ್ತು ಇಪ್ಪತ್ತು ಮೂವತ್ತಲ್ಲ ನೂರಾರು ವರ್ಷಗಳು ಹೀಗೆ ಶಬರಿ ತಾನು ರಾಮಚಂದ್ರ ದೇವರಿಗೆ ಕಾಯ್ತಾ ಇರ್ತಾಳೆ. ಒಂದು ದಿನ ಹೀಗೆ ಕಾಯ್ತಾ ಇರುವಾಗ ಒಂದು ದಿನ ರಾಮಚಂದ್ರರು ಬರ್ತಾರೆ. ರಾಮಚಂದ್ರರು ಬಂದು ಅವಳಿಗೆ ಬಂದ ತಕ್ಷಣ ಬಹಳ ಖುಷಿಯಾಗತ್ತೆ. ಖುಷಿಯಾಗಿ ರಾಮಚಂದ್ರರಿಗೆ ಅವಳು ತಾನು ತಂದಿಟ್ಟಿದ್ದಂತ ಹಣ್ಣುಗಳನ್ನ ಏನು ಪ್ರತಿನಿತ್ಯ ಅವಳು ತಂದು ತೆಗೆದಿಡ್ತಾ ಇದ್ಲು ಅಂದ್ರೆ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ಲು, ಆಗ ರಾಮಚಂದ್ರರಿಗೆ ಬಂದು ಅರ್ಪಣೆಯನ್ನ ಮಾಡ್ತಾಳೆ. ಅರ್ಪಣೆಯನ್ನ ಮಾಡಿ ಆಗ ಭಗವಂತನನ್ನ ಬೇಡ್ಕೊಂತಾಳೆ. ಅಂದ್ರೆ ಭಗವಂತನನ್ನ ಬೇಡ್ಕೊಂತಾಳೆ, ನೀವು ಈ ನನ್ನ ದೇಹ ಅಂದ್ರೆ ನಾನು ಬಹಳ ಹಣ್ಣು ಮುದುಕಿ ಆಗ್ಬಿಟ್ಟಿದ್ದೀನಿ, ಇನ್ನೇನು ನನಗೆ ಈ ದೇಹದಲ್ಲಿ ಇನ್ನೇನು ಅಲ್ಪ ಶಕ್ತಿ ಇದೆ ನನಗೆ, ಹಾಗಾಗಿ ಈ ದೇಹವನ್ನ ನಾನು ತ್ಯಾಗ ಮಾಡ್ಬೇಕು. ನೀವಿಬ್ಬರು ಅಂದ್ರೆ ರಾಮ ಲಕ್ಷ್ಮಣ ಇಬ್ಬರು ನೀವು ನನ್ನನ್ನ ಹೀಗೆ ದೃಷ್ಟಿಸಿ ನೋಡ್ತಾ ಇರ್ಬೇಕು ಅಂತ ಹೇಳಿ ಬೇಡ್ಕೊಂತಾಳೆ ರಾಮದೇವ್ರನ್ನ. ಆಗ ರಾಮ ಲಕ್ಷ್ಮಣ ಇಬ್ಬರು ಅವಳನ್ನೇ ದೃಷ್ಟಿಸಿ ನೋಡ್ತಾ ಇರುವಾಗ ತನ್ನ ದೇಹಕ್ಕೆ ತಾನೇ ಏನು ತಾನೇ ತನ್ನ ಒಂದು ಯೋಗ ಶಕ್ತಿಯಿಂದ ಮಂತ್ರಶಕ್ತಿಯಿಂದ ಅವಳು ತನ್ನ ದೇಹಕ್ಕೆ ತಾನೇ ಒಂದು ಅಗ್ನಿಯನ್ನ ಬರೆಸ್ಕೊಂಡು ತಾನು ಅದರಲ್ಲಿ ಒಳಗಾಗ್ಬಿಡ್ತಾಳೆ. ಹಾಗೆ ರಾಮ ಲಕ್ಷ್ಮಣ ಇಬ್ಬರು ಅವಳನ್ನ ದೃಷ್ಟಿಸಿ ನೋಡ್ತಾ ಇದ್ದಿದ್ರಿಂದ ಅವಳು ಈ ಭೌತಿಕ ದೇಹವನ್ನ ತ್ಯಜಿಸಿ ತಾನು ಆ ಒಂದು ಆಧ್ಯಾತ್ಮಿಕ ಪ್ರದೇಶವನ್ನ ಸೇರ್ತಾಳೆ. ಸೊ ಹೀಗೆ ಶಬರಿ ಕೂಡ ಅನೇಕ ವರ್ಷಗಳು ಈ ರೀತಿಯಾಗಿ ಭಗವಂತನಿಗೋಸ್ಕರ ಕಾಯ್ತಾ ಇದ್ರಿಂದ ಭಗವಂತ ಕೂಡ ಅವಳಿಗೆ ಬಂದು ಈ ಒಂದು ಆಶೀರ್ವಾದವನ್ನ ಮಾಡಿ ಅವಳಿಗೆ ಸಂತೋಷವನ್ನ ಮಾಡ್ತಾರೆ. ಸೊ ಮುಂದೆ ಕೂಡ ನಾವು ಇಲ್ಲಿ ಕೂಡ ನೋಡ್ತೀವಿ. ಇದು ಯಾರಿದು? ಕೃಷ್ಣ, ಆಂಜನೇಯ, ರಾಮ, ಹನುಮಂತ. ನಮ್ಗೆಲ್ಲರಿಗೂ ಗೊತ್ತಲ್ಲ ಹನುಮಂತ ಎಷ್ಟು ದೊಡ್ಡ ಸೇವಕರು. ರಾಮಾಂಜನೇಯರು ಬಹಳ ದೊಡ್ಡ ಸೇವಕ ಆಂಜನೇಯ. ಒಮ್ಮೆ ಒಂದ್ಸತಿ ರಾಮದೇವರು ಏನೋ ಒಂದು ಪುಸ್ತಕ ಇಟ್ಕೊಂಡು ನೋಡ್ತಾ ಇರ್ತಾರೆ, ಬಹಳ ಅದನ್ನ ಪ್ರತಿ ದಿವಸ ನೋಡ್ತಾ ಇದ್ದಾರೆ. ಆಂಜನೇಯಂಗೆ ಕುತೂಹಲ ಆಗುತ್ತೆ, ಇದು ಏನಿದು ಪುಸ್ತಕ ನೋಡ್ತಾ ಇದ್ದಾರಲ್ಲ, ನಾನು ನೋಡ್ಬೇಕಲ್ಲ ಇದನ್ನ ಅಂತ ಬಂದು ಕೇಳ್ತಾರೆ. ರಾಮದೇವರನ್ನ ಕೇಳ್ತಾರೆ, ನೀವೇನ್ ಪುಸ್ತಕ ಇಟ್ಕೊಂಡಿದ್ರ ನಂಗೆ ತೋರಿಸ್ತೀರ ಎರಡು ಪುಸ್ತಕ ಅಂತ ಕೇಳ್ತಾರೆ. ಆಗ ರಾಮದೇವರು ಹೇಳ್ತಾರೆ, ಇಲ್ಲ ಇದು ನನ್ನ ಭಕ್ತರ ಒಂದು ಪಟ್ಟಿಯನ್ನ ಮಾಡಿದ್ದೀನಿ ನಾನು, ಆ ಭಕ್ತರ ಪಟ್ಟಿಯಲ್ಲಿ ಇದೆಲ್ಲ ಅವರವರ ಹೆಸರುಗಳಿದೆ ಅಂತ ಹೇಳಿ. ಹೌದಾ ಅಂತ ಬಹಳ ಒಂದು ಕುತೂಹಲದಿಂದ ಆಂಜನೇಯ ಆ ಪುಸ್ತಕವನ್ನ ಇಸ್ಕೊಂಡು ಹಿಂದೆ ಪೇಜ್ಗಳನ್ನ ತಿರುಗಿಸ್ತಾನೇ ಇರ್ತಾರೆ. ಎಲ್ಲಿ ತಿರುಗಿಸಿದ್ರು, ಎಷ್ಟು ತಿರುಗಿಸಿದ್ರು, ಎಷ್ಟೊಂದ್ ಜನದ ಹೆಸರುಗಳನ್ನ ಕಾಣಿಸ್ತಾ ಇರುತ್ತೆ, ಆದ್ರೆ ಅವ್ರ ಹೆಸರು ಮಾತ್ರ ಕಾಣಿಸಲ್ಲ ಅಲ್ಲಿ. ಬಹಳ ಬೇಜಾರಾಗೋಗುತ್ತೆ, ಬಹಳ ದುಃಖ ಆಗತ್ತೆ ಆಂಜನೇಯಂಗೆ. ಬಹಳ ದುಃಖ ಆಗಿ ಜೋರಾಗಿ ಅಳಕ್ಕೆ ಶುರು ಮಾಡ್ಬಿಡ್ತಾರೆ ಆಂಜನೇಯ. ಯಾಕೆ ಅಂತ ರಾಮದೇವ್ರು ಕೇಳ್ತಾರೆ. ಇಲ್ಲ ಇಷ್ಟೋ ನಾನು ಸೇವೆಯನ್ನ ಪ್ರತಿ ದಿವಸ ನಾನು ನಿಮ್ ಸೇವೆಯನ್ನ ಮಾಡ್ತಾ ಇದ್ದೀನಿ, ಆದ್ರೆ ಇದರಲ್ಲಿ ಎಲ್ಲೂ ಕೂಡ ಮೊದಲಿಂದ ಕೊನೆಯವರೆಗೂ ನಾನು ನೋಡಿದ್ದೀನಿ, ನನ್ ಒಂದ್ರಲ್ಲೂ ನನ್ನ ಹೆಸರಿಲ್ಲ ಅಂತ ಹೇಳ್ತಾರೆ. ಹೌದಾ ಅಂತ, ನೀ ಇನ್ನೊಂದು ಪುಸ್ತಕ ನೋಡ್ಲೇ ಇಲ್ವಲ್ಲ ಅಂತ ಹೇಳ್ತಾರೆ. ಮತ್ತೆ ಯಾವ್ದದು ಪುಸ್ತಕ? ಇದೆಲ್ಲ ಈ ಒಂದು ಪುಸ್ತಕದಲ್ಲಿರೋದು ಯಾರು ನನ್ನ ಭಕ್ತರೆಲ್ಲ ಯಾರು ನನ್ನನ್ನ ನೆನೆಸ್ತಾ ಇರ್ತಾರೆ ಅವರ ಹೆಸರುಗಳು ಇದರಲ್ಲಿದೆ, ಆದ್ರೆ ಈ ಪುಸ್ತಕದಲ್ಲಿ ಏನು ಅಂತಂದ್ರೆ ನಾನು ನನ್ನ ಭಕ್ತರನ್ನ ನೆನೆಸುವಂತ ಹೆಸರುಗಳು ಇದರಲ್ಲಿದೆ ಅಂತ ಹೇಳಿ.
ಹೌದಾ, ಯಾರ ಯಾರನ್ನ ನೀವ್ ನೆನೆಸ್ತೀರ ನಾನು ನೋಡ್ಬೇಕು ಅಂತ ಹೇಳಿ ಆ ಪುಸ್ತಕವನ್ನ ಹಂಗೆ ಅಷ್ಟೇ ಕುತೂಹಲದಿಂದ ತಗೊಂಡು ನೋಡ್ತಾರೆ. ಮೊದಲನೇ ಹೆಸರು ನೋಡಿದ್ರೆ ಹನುಮಂತ, ಆಂಜನೇಯನ ಹೆಸರಿದೆ, ಒಂದು ಎರಡು ನೋಡು ಹಿಂಗೆ ಮೊದಲಿಂದ ಕೊನೆಯವರೆಗೂ ನೋಡ್ತಾ ಇದ್ರೆ ಎಲ್ಲ ಬರೀ ಅವನ ಹೆಸರೇ ಇರುತ್ತೆ, ಆಂಜನೇಯನ ಹೆಸರೇನೆ ಇರುತ್ತೆ. ಅಲ್ಲಿ ಅವಾಗ ಬಹಳ ಬಹಳ ಸಂತೋಷ ಆಗ್ಬಿಡುತ್ತೆ ಆಂಜನೇಯನ್ಗೆ. ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿಯುತ್ತೆ ಆಂಜನೇಯನ್ಗೆ. ಆಗ ರಾಮ ಹೇಳ್ತಾನೆ, ನೀನು ಎಷ್ಟು ಸೇವೆ ನನಗೆ ಮಾಡ್ತಾ ಇದೀಯಾ, ಯಾವ ಒಂದು ಅಪೇಕ್ಷೆ ಇಲ್ಲದೆ ನೀನು ನನ್ನ ಸೇವೆಯನ್ನ ಮಾಡ್ತಾ ಇದೀಯಾ, ಎಷ್ಟು ಚೆನ್ನಾಗಿ ನೀ ಸೇವೆ ಮಾಡಿದ್ಯಾ, ಅದಕ್ಕಾಗಿ ಸದಾ ನಿನ್ನನ್ನ ನಾನು ನೆನೆಸ್ತಾ ಇರ್ತೀನಿ ಅಂತ ಹೇಳಿ ರಾಮದೇವರು ಆಂಜನೇಯನಿಗೆ ಹೇಳ್ತಾನೆ. ಹೀಗೆ ಆಂಜನೇಯನಿಗೆ ಬಹಳ ಸಂತೋಷ ಆಗುತ್ತೆ. ಆಗ ಅವರು ರಾಮದೇವರಿಗೆ ತಮ್ಮ ಒಂದು ಆಶೀರ್ವಾದವನ್ನ ಪಡೆದು ಅವರು ಮುಂದೆ ಹೋಗ್ತಾರೆ. ಮತ್ತೊಂದ್ಸಲ ನಮ್ಗೆ ಏನಾಗುತ್ತೆ, ಹೀಗೆ ಆಂಜನೇಯ ತಾನು ಬಹಳ ಈ ಒಂದು ಈ ಸಮುದ್ರದಲ್ಲಿ ಸೇತುವೆಯನ್ನ ಕಟ್ಟಬೇಕಾದ್ರೆ, ಸಮುದ್ರ ಸೇತುವೆಯನ್ನ ಕಟ್ಟಬೇಕು ಅಂತ ಎಲ್ಲ ಮುಂದಾಗ್ತಾರೆ. ಆಗ ಎಷ್ಟು ಜನ ಎಲ್ಲಾ ತಗೊಂಡು ಹೋಗಿ ದೊಡ್ಡ ದೊಡ್ಡ ವಾಹನರಲ್ಲೆಲ್ಲ ಏನ್ ಮಾಡ್ತಾರೆ, ದೊಡ್ಡ ದೊಡ್ಡ ಕಲ್ಲುಗಳನ್ನೆಲ್ಲ ದೊಡ್ಡ ದೊಡ್ಡ ಕಲ್ಲುಗಳನ್ನೆಲ್ಲ ಬಂಡೆಗಳನ್ನ ತಗೊಂಡು ಹೋಗಿ ಅಲ್ಲಿ ಸೇತುವೆ ಮಾಡ್ಬೇಕು ಅಂತ ತಗೊಂಡೋಗಿ ಅಲ್ಲಿ ಹಾಕ್ತಾ ಇರ್ತಾರೆ. ಎಲ್ಲಾ ತಗೊಂಡೋಗಿ ಹಾಕ್ತಾ ಇದ್ರು ಅಲ್ಲಿ ಏನಾಗುತ್ತೆ, ಎಲ್ಲಾ ತಗೊಂಡೋಗಿ ಅಲ್ಲಿ ಮುಳುಗೋಗ್ತಾ ಇರುತ್ತೆ. ಏನ್ ಮಾಡ್ಬೇಕು ಅಂತ ಅವ್ರಿಗೆ ತೋಚಲ್ಲ. ರಾಮದೇವರು ಕೂಡ ತಗೊಂಡೋಗಿ ಒಂದು ಬಂಡೆಯನ್ನ ಹಾಕ್ತಾರೆ, ಅದು ಕೂಡ ಮುಳುಗೋಗುತ್ತೆ. ಆದ್ರೂ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಆಗ ಎಲ್ಲರೂ ಆಂಜನೇಯನ ಕಡೆ ತಿರುಗಿ ನೋಡ್ತಾರೆ, ಯಾಕಂದ್ರೆ ಆಂಜನೇಯ ಅಲ್ಲಿ ಸುಮ್ನೆ ನಿಂತಿರ್ತಾನೆ, ಏನು ಮಾಡದೆ ಅಲ್ಲಿ ಸುಮ್ನೆ ನಿಂತಿರ್ತಾನೆ. ಯಾಕೆ ಇಲ್ಲಿ ಆಂಜನೇಯ ಸುಮ್ನೆ ನಿಂತಿದ್ದಾನೆ ಅಂತ ಯೋಚನೆ ಮಾಡ್ತಾ ಅವರೆಲ್ಲರೂ ಆಂಜನೇಯನ ಕಡೆ ತಿರುಗಿ ನೋಡಿದಾಗ ಆಂಜನೇಯ ಒಂದು ಬಂಡೆ ಮೇಲೆ ರಾಮ ಅಂತ ಹೆಸರು ಬರಿತಾ ಇರ್ತಾರೆ. ಆ ರಾಮ ಏನ್ ಮಾಡ್ತಾ ಇದೀಯ ಅಂತ ಕೇಳಿ, ಇಲ್ಲ ಇಲ್ಲ ನಾನು ಈ ಬಂಡೆನ ಇವಾಗ ತಗೊಂಡು ಹೋಗಿ ಅಲ್ಲಿ ಸಮುದ್ರದಲ್ಲಿ ಹಾಕ್ತೀನಿ ನೋಡಿ ಅಂತ ಹೇಳಿ ಆ ರಾಮ ಅಂತ ಹೆಸರು ಬರ್ದಿರೋದನ್ನ ಬಂಡೆಯನ್ನ ತಗೊಂಡೋಗಿ ಅಲ್ಲಿ ಹಾಕ್ತಾರೆ. ಆ ಬಂಡೆ ಹಾಕ್ದಾಗ ಅದೇನ್ ಮಾಡುತ್ತೆ, ಅದು ಮೇಲ್ಗಡೆ ತೇಲ್ತಾ ಬರುತ್ತೆ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ರಾಮನಿಗೆ ಕೂಡ ಆಶ್ಚರ್ಯ ಆಗುತ್ತೆ, ಇದೇನಿದು ನಾನ್ ಹಾಕಿದ್ರು ಕೂಡ ಅದು ಮುಳುಗೋಯ್ತು, ಈಗ ನೀನ್ ಹಾಕದೆ ಅಲ್ಲ ಇದು ಹೇಗೆ ಇದು ತೇಲ್ತಾ ಇದೆ ಅಂತ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಅವಾಗ ಆಂಜನೇಯ ಹೇಳ್ತಾರೆ, ಹನುಮಂತ ಹೇಳ್ತಾನೆ, ನೋಡಿ ರಾಮನಿಗಿನ್ನ ರಾಮನ ಹೆಸರು ಬಹಳ ಬಲವಾಗಿದೆ ಅಂತ ಹೇಳಿ ಆಗ ಆ ಬಂಡೆಗಳ ಮೇಲೆ ಅವರು ಹೇಳ್ತಾರೆ, ನೀವು ಎಲ್ಲರೂ ರಾಮ ರಾಮ ಅಂತ ಬರೆದು ಅದನ್ನ ಹಾಕಿ ಅವಾಗ ಎಲ್ಲರೂ ತೇಲುತ್ತೆ. ಹೌದಾ, ನಿಜವಾಗ್ಲೂ ತೇಲುತ್ತಾ ಅಂತ ಹೇಳಿ, ಹೌದು ತೇಲುತ್ತೆ ನೋಡಿ ಅಂತ ಹೇಳಿ ಅವರು ಏನು ಒಂದೊಂದು ಬಂಡೆ ತಂದು ಎಲ್ಲರೂ ರಾಮ 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 ಅಂತ ಬರೆದು ಅಲ್ಲಿ ಹಾಕಕ್ಕೆ ಶುರು ಮಾಡ್ತಾರೆ. ಆಗ ಎಲ್ಲ ಬಂಡೆಗಳು ತೇಲುತ್ತೆ ಒಂದಕ್ಕೊಂದು. ಆವಾಗ ಅವರು ಸೇತುವೆಯನ್ನ ಕಟ್ಕೊಂಡು, ಇದೇ ರೀತಿ ಅವರು ಸೇತುವೆ ಕಟ್ಕೊಂಡು ಹೋಗ್ತಿದ್ದಾಗ ಏನಾಗುತ್ತೆ, ಒಂದು ಅಳಿಲು, ಆ ಅಳಿಲು ಬಂದು ಏನ್ ಮಾಡುತ್ತೆ, ಅಳಿಲು ಎಷ್ಟು ಪುಟ್ಟದು ಅದ್ರ ಕೈ ಎಷ್ಟು ಪುಟ್ಟದಾಗಿರುತ್ತೆ, ಆ ಚಿಕ್ಕ ಚಿಕ್ಕ ಕಲ್ಲುಗಳನ್ನ ತಗೊಂಡು ಹೋಗ್ತಾ ಇರುತ್ತೆ. ಮತ್ತೆ ಅಲ್ಲಿದ್ದಂತ ಒಂದು ಮಣ್ಣು ತನ್ನ ಮುಷ್ಟಿಯಲ್ಲಿ ಹಿಡ್ಕೊಂಡು ತಗೊಂಡೋಗಿ ಆ ಸೇತುವೆಯನ್ನ ಕಟ್ಟೋದಿಕ್ಕೆ ಅದು ಕೂಡ ಅಲ್ಲಿ ತಗೊಂಡೋಗಿ ಕಲ್ಲು ಮಣ್ಣು ಹಾಕ್ತಾ ಇರುತ್ತೆ. ಆಗ ಆಂಜನೇಯ ಏನ್ ಮಾಡ್ತಾನೆ, ಈ ಅಳಿಲ್ ಹಾಕ್ತಾ ಇರೋದನ್ನ ನೋಡಿ ಅವ್ನು ಹೇಳ್ತಾನೆ, ಏನು ಇದು ಇಷ್ಟು ಚಿಕ್ಕ ಕಲ್ಲುಗಳು ಇಷ್ಟು ಮಣ್ಣು ಹಾಕಿದ್ರೆ ಎಲ್ಲಿ ಸೇತುವೆ ಆಗತ್ತೆ, ಏನಾಗತ್ತೆ ಇದರಿಂದ ಅಂತ ಹೇಳಿ. ಆಗ ರಾಮದೇವರು ಹೇಳ್ತಾರೆ, ರಾಮದೇವರು ಹೇಳ್ತಾರೆ ಅವರವರ ಶಕ್ತಿಯಾನುಸಾರ, ಈಗ ನಿನ್ನ ಕೈಯಲ್ಲಿ ನಿನ್ನ ಬಂಡೆ ಎತ್ತಕ್ಕಾಗತ್ತೆ, ನೀನು ಬಂಡೆ ತಗೊಂಡೋಗಿ ಹಾಕ್ತಾ ಇದೀಯ, ಆದ್ರೆ ಈ ಅಳಿಲು ಎಷ್ಟು ಪುಟ್ಟದಾಗಿದೆ, ಅದಕ್ಕೆ ಅದರ ಶಕ್ತಿಯಾನುಸಾರ ಅದು ಸೇವೆಯನ್ನ ಮಾಡ್ತಾ ಇದೆ ಅಂತ ಹೇಳಿ ಅವಾಗ ಆ ಒಂದು ಅಳಿಲ ಸೇವೆಯನ್ನ ಕೂಡ ಭಗವಂತ ಸ್ವೀಕಾರ ಮಾಡ್ತಾನೆ. ಆಗ ಹೇಳ್ತಾನೆ ಹನುಮಂತಂಗೆ, ಆ ರೀತಿಯಾಗಿ ಮಾತಾಡಬಾರ್ದು, ನಿನ್ನ ಶಕ್ತಿಯಾನುಸಾರ ನೀನ್ ಮಾಡು, ಅದರ ಶಕ್ತಿಯಾನುಸಾರ ಅದು ಮಾಡುತ್ತೆ. ಅದು ಎಲ್ಲರೂ ರಾಮನ ಸೇವೆಯನ್ನ ಭಗವಂತನ ಸೇವೆಯನ್ನ ಮಾಡ್ತಾ ಇದ್ರಿಂದ ಎಲ್ಲರ ಸೇವೆ ಭಗವಂತ ಸ್ವೀಕಾರ ಮಾಡ್ತಾನೆ ಅಂತ ಹೇಳಿ ಆ ಅಳಿಲನ್ನ ಎತ್ಕೊಂಡು ತಾನು ಮುದ್ದಾಡಿ ಆ ಸೇವೆಯನ್ನ ಕೂಡ ಸ್ವೀಕಾರ ಮಾಡ್ತಾನೆ. ಸೊ ಈ ರೀತಿಯಾಗಿ ಭಗವಂತ ಬಹಳ ಚೆನ್ನಾಗಿ ಅಂದ್ರೆ ಯಾರೇ ಎಷ್ಟೇ ತಮ್ಮ ಶಕ್ತಿಗೆ ಅನುಸಾರವಾಗಿ ಏನು ಸಾಧ್ಯ ಆಗತ್ತೋ, ಅದು ನಮ್ದು ಚಿಕ್ಕದು ನಮ್ದು ದೊಡ್ಡದು ಅಥವಾ ಈ ಸೇವೆ ಮಾಡಿದ್ರೆ ದೊಡ್ಡದು ಈ ಸೇವೆ ಮಾಡಿದ್ರೆ ಚಿಕ್ಕದು ಅಂತ ಯಾರು ಯಾವ ರೀತಿಯಾಗಿ ಪರಿಗಣಿಸ್ಬೇಕು, ಯಾರು ಭಕ್ತಿ ಭಾವದಿಂದ ಪ್ರೀತಿಯಿಂದ ಭಗವಂತನಿಗೆ ಸೇವೆ, ಚಿಕ್ಕದಾದ್ರೂ ಸರಿ ದೊಡ್ಡದಾದ್ರೂ ಸರಿ, ಯಾವ ಸೇವೆ ಚಿಕ್ಕದೂ ಇಲ್ಲ ದೊಡ್ಡದೂ ಇಲ್ಲ, ಎಲ್ಲ ಸೇವೆಯನ್ನು ಭಗವಂತ ಬಹಳ ಚೆನ್ನಾಗಿ ಸ್ವೀಕಾರ ಮಾಡ್ತಾರೆ. ಅದೇ ರೀತಿಯಾಗಿ ಈ ಭಗವಂತ ಪ್ರತಿಯೊಬ್ಬರು ಅಂದ್ರೆ ಈ ಒಂದು
ಆ ಒಂದು ಸೇತುವೆಯನ್ನ ಕಟ್ಟೋದಕ್ಕೆ ಅಳಿಲು ಕೂಡ ಏನು ಪ್ರಯತ್ನ ಮಾಡ್ತಾ ಇತ್ತು ಅದನ್ನ ಕೂಡ ಸ್ವೀಕಾರ ಮಾಡಿ ಭಗವಂತ ಅದಕ್ಕೂ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದಾನೆ. ಸೊ ಮತ್ತೆ ಮುಂದೆ ಕೂಡ ಭಗವಂತ ಹದಿನಾಲ್ಕು ವರ್ಷಗಳು ಏನು ತಾವು ಇದರಲ್ಲಿ ಅಂದ್ರೆ ವನವಾಸ ಆದ್ಮೇಲೆ ಹಿಂತಿರುಗ್ತಾರೆ. ಹಿಂತಿರುಗುವಾಗ ಭಗವಂತ ಏನ್ ಮಾಡ್ತಾನೆ, ತನ್ನ ವಾನರ ಸೈನ್ಯವನ್ನ ಕೂಡ ಕರ್ಕೊಂಡು ಬರ್ತಾನೆ. ಅಂದ್ರೆ ತಾನು ಇದ್ದಿದ್ದು ಎಲ್ಲಿ, ಅಯೋಧ್ಯ ರಾಜ್ಯದಲ್ಲಿ. ಅಂದ್ರೆ ಎಷ್ಟು ಅದು ತನ್ನ ಸಂಪತ್ತಿನಿಂದ ಕೂಡಿತ್ತು ಅಯೋಧ್ಯ ರಾಜ್ಯ, ಬಹಳ ಸಂಪತ್ತಿನಿಂದ ಕೂಡಿತ್ತು. ಎಲ್ಲಾನು ಬಂದು ಎಲ್ಲರೂ ಬಂದು ಭಗವಂತನನ್ನ ಆಹ್ವಾನಿಸ್ತಾ ಇರ್ತಾರೆ, ಅವನ ಸ್ವಾಗತ ಮಾಡ್ತಾ ಇರ್ತಾರೆ. ಈ ವಾನರು ಕೂಡ ತಾನು ಅಂದ ಹಿಂದೆ ಕರ್ಕೊಂಬಂದಿರ್ತಾರೆ, ರಾಮದೇವರು ಕರ್ಕೊಂಬಂದಿರ್ತಾರೆ. ಯಾಕೆಂದ್ರೆ ರಾಮದೇವರಿಗೆ ಗೊತ್ತು ಎಷ್ಟು ಚೆನ್ನಾಗಿ ವಾನರ ಎಲ್ಲರೂ ಸೈನ್ಯ ವಾನರ ಎಲ್ಲರೂ ಸೇರಿ ತನ್ನ ಸೇವೆಯನ್ನ ಅಂದ್ರೆ ಸೀತೆಯನ್ನ ಹುಡುಕೋದಕ್ಕೆ ಮತ್ತೆ ಅಲ್ಲಿ ಕಾಡಿನಲ್ಲಿ ಇರೋದಕ್ಕೆ ವ್ಯವಸ್ಥೆ ಎಲ್ಲ ಎಷ್ಟು ಚೆನ್ನಾಗಿ ಆ ವಾನರು ಎಲ್ಲ ಸೇರಿ ಕೂಡಿ ಮಾಡಿಕೊಟ್ಟಿದ್ರು. ಅದಕ್ಕಾಗಿ ಭಗವಂತ ಅವರನ್ನು ಕೂಡ ಕರ್ಕೊಂಡು ಬರ್ತಾನೆ. ಅಂದ್ರೆ ಅವನಿಗೆ ಏನು ಅದರಲ್ಲಿ, ಓ ನಾನು ದೊಡ್ಡ ನನ್ನ ರಾಜ್ಯಕ್ಕೆ ಹೋಗ್ತಾ ಇದ್ದೀನಿ, ದೊಡ್ಡ ಸಿರಿ ಸಂಪತ್ತು ಇರುವಂತ ರಾಜ್ಯ, ಅಲ್ಲಿ ಎಲ್ಲರೂ ಇರ್ತಾರೆ, ಅವರು ಈ ಕೋತಿಗಳನ್ನ ನಾನು ಕರ್ಕೊಂಡ್ ಬಂದಿರೋದು ನೋಡಿದ್ರೆ ನಗ್ತಾರೆ ಅಥವಾ ಅವಮಾನ ಆಗತ್ತೆ ಅನ್ನೋ ಒಂದು ಭಾವ ಭಗವಂತನಲ್ಲಿ ಆತರ ಇರ್ಲಿಲ್ಲ. ಈ ಒಂದು ವಾನರೆಲ್ಲರೂ ಕೂಡ ನನ್ನ ಸೇವೆಯನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಹಾಗಾಗಿ ಅವರು ನನ್ನ ಜೊತೆಗೆ ಇರೋಕೆ ಅರ್ಹರು ಅಂತ ಹೇಳಿ ಈ ಒಂದು ಅಯೋಧ್ಯ ರಾಜ್ಯದಲ್ಲಿ ಅವರೂ ಕೂಡ ಇರಬೇಕು ಅಂತ ಹೇಳಿ ಭಗವಂತ ಕರ್ಕೊಂಡ. ಅಷ್ಟೇ ಅಲ್ಲ, ರಾಮದೇವರಿಗೆ ವಾನರಿಗೆ ಎಲ್ಲರಿಗೂ ಹೇಳ್ತಾನೆ ರಾಮದೇವರು, ಈ ಒಂದು ಅವತಾರದಾನೆ ಈ ಒಂದು ರಾಮ ತ್ರೇತಾಯುಗದಲ್ಲಿ ನಾನು ನಿಮ್ಗೆ ನೀವು ಮಾಡಿರೋಂತ ಸೇವೆಗೆ ನಾನು ಪ್ರತ್ಯುಪಕಾರವಾಗಿ ನಾನು ಏನನ್ನೂ ಕೊಡೋದಕ್ಕೆ ನಿಮ್ಗೆ ಸಾಧ್ಯ ಆಗ್ತಿಲ್ಲ. ಅಷ್ಟು ಚೆನ್ನಾಗಿ ನೀವು ನನಗೆ ಸೇವೆ ಮಾಡಿದ್ದೀರಾ, ಅದಕ್ಕಾಗಿ ನಾನು ಮುಂದಿನ ಒಂದು ಯುಗದಲ್ಲಿ ಅಂದ್ರೆ ದ್ವಾಪರ ಯುಗದಲ್ಲಿ ನಾನು ಕೃಷ್ಣನಾಗಿ ಬಂದಾಗ ಏನ್ ಮಾಡ್ತೀನಿ, ನಿಮ್ಮನ್ನ ಚೆನ್ನಾಗಿ ಇನ್ನೂ ಚೆನ್ನಾಗಿ ನಿಮ್ಮನ್ನ ನೋಡ್ಕೊಂತೀನಿ, ಇನ್ನೂ ಚೆನ್ನಾಗಿ ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತೀನಿ. ಹಾಗೆ ನಾವು ನೋಡಿದೀವಿ ಹೇಗೆ ಕೃಷ್ಣನ ಒಂದು ಲೀಲೆಯಲ್ಲಿ, ಅನೇಕ ಲೀಲೆಗಳಲ್ಲಿ ನೋಡಿದೀವಿ ನಾವು ಹೇಗೆ ಕೃಷ್ಣ ಕೋತಿಗಳಿಗೆ ಬೆಣ್ಣೆಯನ್ನ ತಿನ್ನಿಸ್ತಾ ಇರ್ತಾನೆ, ಅವ್ರ ಜೊತೆ ಆಟ ಆಡ್ತಾ ಇರ್ತಾನೆ, ಅವ್ರನ್ನ ಹೆಗಲ್ ಮೇಲೆ ಕೂಡಿಸ್ಕೊಂಡಿರ್ತಾನೆ. ಅಂದ್ರೆ ಇದೇ ವಾನರು, ಅಂದ್ರೆ ಯಾರು ರಾಮದೇವರಿಗೆ ಸೇವೆಯನ್ನ ಸಲ್ಲಿಸಿದ್ರೋ ಆ ಒಂದು ವಾನರಿಗೆ ಕೃಷ್ಣ ಏನು ಬೆಣ್ಣೆ ಹಾಲು ಮೊಸರು ಎಲ್ಲಾ ಕೊಟ್ಟು ಅವರಿಗೆ ತಿನ್ನಿಸ್ತಾ ಇರ್ತಾನೆ, ಮತ್ತೆ ಅವ್ರ ಜೊತೆ ಆಟ ಆಡ್ತಾ ಇರ್ತಾನೆ, ಅವ್ರ ಜೊತೆ ಹೀಗೆ ಇದ್ ಮಾಡ್ತಾರೆ. ಸೊ ಈ ಒಂದು ಲೀಲೆ ಕೂಡ ನಮ್ಗೆ ಅಂದ್ರೆ ಆ ವಾನರು ಕೂಡ ಇನ್ನೂ ಕೃಷ್ಣನ ಈ ದ್ವಾಪರ ಯುಗದಲ್ಲಿ ಕೂಡ ಕೃಷ್ಣನ ಜೊತೆ ಬಹಳ ಚೆನ್ನಾಗಿ ಅವರು ಸಖ್ಯ ಭಾವದಿಂದ ಅವ್ರ ಜೊತೆಗೆ ಬಹಳ ಚೆನ್ನಾಗಿ ಇರ್ತಾರೆ ಅನ್ನೋದನ್ನೇ. ಸೊ ಹಾಗಾಗಿ ಭಗವಂತ ತಾನು ಒಂದು ಚಿಕ್ಕ ಸೇವೆಯನ್ನ ತಗೊಂಡ್ರು ಕೂಡ ನೋಡಿ, ಅದನ್ನ ನಮ್ಗೆ ಕೇವಲ ಈ ಜನ್ಮಕ್ಕಷ್ಟೇ ಅಲ್ಲ, ಜನ್ಮ ಜನ್ಮಕ್ಕೂ ಭಗವಂತ ಮರೆಯೋದಿಲ್ಲ. ಆ ಜನ್ಮ ಜನ್ಮಕ್ಕೂ ಭಗವಂತ ಏನ್ ಮಾಡ್ತಾನೆ, ಅದರ ಒಂದು ಏನು ಫಲ ಇರುತ್ತೆ ಅಂದ್ರೆ ಭಗವಂತನ ಸೇವೆ ಮಾಡಿದ ಫಲ ಏನಿರುತ್ತೆ, ಆ ಫಲವನ್ನ ಭಗವಂತ ಎಲ್ಲರಿಗೂ ಕೊಡ್ತಾ ಇರ್ತಾನೆ. ಈ ರೀತಿಯಾಗಿ ಭಗವಂತ ಬಹಳ ಕೃತಜ್ಞನಾಗಿರ್ತಾನೆ ಎಲ್ಲರಿಗೂ ಕೂಡ. ಅಂದ್ರೆ ನಮಗೂ ತಿಳಿಸ್ತಾ ಇರೋದು, ನಾವು ಸದಾ ದೇವಾನು ದೇವತೆಗಳಿಂದ ಅಕ್ಕ ಪಕ್ಕದವರು ಜನರು ಪ್ರಾಣಿಗಳು ಪಕ್ಷಿಗಳು ಎಲ್ಲರಿಂದ ನಾವು ಸೇವೆಯನ್ನ ಮಾಡಿಸ್ಕೊಳ್ತಾ ಇರ್ತೀವಿ ಈ ಜನ್ಮದಲ್ಲಿ. ಸೊ ಅವ್ರಿಗೂ ಕೂಡ ನಾವು ಸದಾ ಕೃತಜ್ಞರಾಗಿರ್ಬೇಕು ಅನ್ನೋದನ್ನ ಇಲ್ಲಿ ನಮ್ಗೆ ಭಗವಂತ ತಿಳಿಸ್ಕೊಡ್ತಾರೆ. ಹರೇ ಕೃಷ್ಣ, ಧನ್ಯವಾದಗಳು. ಏನಾದ್ರು ಪ್ರಶ್ನೆ ಇದ್ರೆ ಏನಾದ್ರು ಅನಿಸಿಕೆಗಳಿದ್ರೆ ತಿಳಿಸ್ಬೋದು. ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದಗಳು. ತುಂಬಾ ಚೆನ್ನಾಗಿತ್ತು. ಹರೇ ಕೃಷ್ಣ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ.